ನಮಸ್ಕಾರ ಎಂಜಿನ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಇಂದ ಮುಖ್ಯಾಂಶಗಳು. ಇಂದು ಕೆಜಿಎಫ್ ತಾಲೂಕಿನ ವಿವಿಧ ಭಾಗಗಳಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವರ್ಗಾವಣೆ. ಕೆಜಿಎಫ್ ಎಸ್ಪಿರವರ ವರ್ಗಾವಣೆಗೆ ಸಂಬಂಧಿಸಿದಂತೆ ನಗರಸಭಾ ಅಧ್ಯಕ್ಷರಾದ ಡಾಕ್ಟರ್ ವಿ ವಲ್ಮನಿಸ್ವಾಮಿರವರು ನಾಳೆ 3 ಗಂಟೆಗೆ ಎಲ್ಲಾ ಸದಸ್ಯರ ತುರ್ತು ಸಭೆಯನ್ನು ನಡೆಸಲಿದ್ದಾರೆ. ಕೆಜಿಎಫ್ ನಗರದ 25ನೇ ವಾರ್ಡಿನ 4th ಬ್ಲಾಕ್ನ ಅಂಗನವಾಡಿ ಕೇಂದ್ರದ ಅಭಿನಯರವರು ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ವಿತರಿಸುತ್ತಿರುವ ದೃಶ್ಯಗಳನ್ನು ಕಾಣಬಹುದು. ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘ ಕೆಜಿಎಫ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಗರದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಶಶಿಧರ ಅವರು ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರು ಪುಣ್ಯಪುರುಷರು. ಭರತಖಂಡದಲ್ಲಿ ಶ್ರೀರಾಮನ ಆದರ್ಶಗಳನ್ನು ತಿಳಿಸುತ್ತಾ ಪ್ರತಿಯೊಬ್ಬರ ಬಾಳಿನಲ್ಲೂ ಕಷ್ಟಸುಖಗಳು ಬರುತ್ತವೆ, ಅದಕ್ಕೆ ಪೂರಕವಾಗಿ ನಾವು ಜೀವನ ನಡೆಸಬೇಕು ಎಂದು ತಿಳಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಕೆಎನ್ ಸುಜಾತಾರವರು ಮಾತನಾಡಿ ವಾಲ್ಮೀಕಿ ಅವರು ರಾಮಾಯಣ ಮಹಾಕಾವ್ಯವನ್ನು ರಚಿಸಿ ಶ್ರೀರಾಮನ ಆದರ್ಶಗಳನ್ನು ಜಗತ್ತಿಗೆ ತಿಳಿಸಿದ ಮಹಾನ್ ವ್ಯಕ್ತಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್, ಕೃಷಿ ಇಲಾಖೆಯ ಅಕ್ಷಯ್, ನಗರಸಭಾ ಅಧ್ಯಕ್ಷರಾದ ಡಾಕ್ಟರ್ ವಿ ವಲ್ಮನಿಸ್ವಾಮಿ, ಪೌರಾಯುಕ್ತರಾದ ರವೀಂದ್ರ, ಸಂಘದ ಅಧ್ಯಕ್ಷರಾದ ರಮೇಶ್ ನಾಯಕ, ಸಿಡಿಪಿಒ ನಾಗರತ್ನ, ಜಕರಸನಕುಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಪ್ಪ ನಾಯಕ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಸಮುದಾಯದ ಮುಖಂಡರಾದ ನರಸಿಂಹಮೂರ್ತಿ, ವೆಂಕಟೇಶ್, ಸಂಪತ್, ನಗರಸಭಾ ಸದಸ್ಯರು, ಮುಖಂಡರಾದ ರಾಮಕೃಷ್ಣ ರೆಡ್ಡಿ, ಮಾಲ್ತೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ರಚಿಸಿದ ಒಬ್ಬ ಕಾವ್ಯಕವಿ ಮಹರ್ಷಿ ವಾಲ್ಮೀಕಿ ಅಂತಲೇ ಹೇಳ್ಬೋದು. ಅವರು
ರಾಮಾಯಣ ರಚಿಸಿ ಶ್ರೀರಾಮನ ಆದರ್ಶಗಳನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಒಬ್ಬ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ. ಅವರ ಜಯಂತಿಯನ್ನು ಇವತ್ತು ಈ ದಿನ ನಾವು ಎಲ್ಲರೂ ಸಮೇತ ಗೌರವಪೂರ್ವಕವಾಗಿ ಆಚರಣೆ ಮಾಡುತ್ತಿದ್ದೇವೆ. ವಾಲ್ಮೀಕಿ ಒಬ್ಬ ಋಷಿ ಹಾಗೂ ಸಂಸ್ಕೃತಿ ಕವಿ, ರಾಮಾಯಣದ ಮಹಾಕಾವ್ಯದ ಕರ್ತೃ. ವಾಲ್ಮೀಕಿಯನ್ನು ಆದಿಕವಿ ಎಂದೇ ನಾವೆಲ್ಲ ಕರೆಯುತ್ತೀವಿ. ವಾಲ್ಮೀಕಿಯವರನ್ನು ಕವಿಗಳ ಕವಿ ಎಂದು ಮಹಾಕವಿ ಕಾಳಿದಾಸರವರು ಬಣ್ಣಿಸಿದ್ದಾರೆ. ಅದೇ ರೀತಿ ರಾಷ್ಟ್ರಕವಿ ಕುವೆಂಪು ಅವರು ಸಮೇತ ರಾಮಾಯಣದಂತಹ ಮಹಾಕಾವ್ಯ ಹಾಗೂ ವಾಲ್ಮೀಕಿಯಂತಹ ಮಹಾಕವಿಯನ್ನು ನಮಗೆ ದೊರಕಿರುವುದು ನಮ್ಮೆಲ್ಲರ ಭಾಗ್ಯ ಎಂದು ಬಣ್ಣಿಸಿದ್ದಾರೆ. ರಾಮಾಯಣ ಜಗತ್ತಿನ ಅಮರ ಕಾವ್ಯವಾಗಿರುತ್ತದೆ ಹಾಗೂ ಮಹರ್ಷಿ ವಾಲ್ಮೀಕಿಯವರು ನಮ್ಮೆಲ್ಲರ ಹೃದಯದಲ್ಲಿ ಅಮರ ಕವಿಯಾಗಿರುತ್ತಾರೆ. ಇಂತಹ ಅಮರ ಕವಿಯ ಜಯಂತ್ಯೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿ ಅವರ ಅವರ ಜಯಂತಿಯನ್ನು ಆಚರಿಸುತ್ತಿರುವುದೆಲ್ಲ ನಮ್ಮ ಭಾಗ್ಯವನ್ನು ಕೇಳುತ್ತಾ ಎರಡು ಮಾತನ್ನು ಕೇಳಲು ಅವಕಾಶ ನೀಡಿದಂತಹ ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮ್ಮ ಸಮುದಾಯಕ್ಕೆ ಆ ಒಂದು ನಗರಸಭೆ ಸದಸ್ಯ ಬೇರೆಯವರ ಪಾಲಾಗಿದೆ, ಬೇರೆ ಜಾತಿ ಪಾಲಾಗಿದೆ, ನಮಗೆ ಅನ್ಯಾಯ ಆಗಿದೆ, ನೋವಾಗಿದೆ. ಈ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನಾವು ಇದನ್ನು ಹೇಳ್ಕೋಬೇಕು ಅಂತ ಎಲ್ಲ ಅಧಿಕಾರಿಗಳು ಇದ್ದೀರಾ. ಈ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ನಾವು ಹೃತ್ಪೂರ್ವಕ ಮನವಿ ಮಾಡೋದೇನು ಅಂದ್ರೆ, ತಾವು ತಮ್ಮ ಗಮನಕ್ಕೂ ತಂದಿದ್ದೀವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಎಸಿ ಆಫೀಸರ್ ತಂದಿದ್ದೀವಿ, ಎಸ್ ಪಿ ಸಾಹೇಬ್ ತಂದಿದ್ದೀವಿ, ಮತ್ತೆ ಇಲ್ಲಿ ತಾಲೂಕಲ್ಲಿ ಕಮಿಷನರ್ಗೆ ಎಲ್ಲರಿಗೂ ತಂದಿದ್ದೀವಿ. ಯಾರೇ ಇಡೀ ತಾಲೂಕಲ್ಲಿ ಹೇಳಿ ನಮ್ಮ ಸಮುದಾಯಕ್ಕೆ ಎಸ್ ಟಿ ಸಮುದಾಯಕ್ಕೆ ಅದು ಕರೆಕ್ಟ್ ಆಗಿ ಸಿಕ್ಕಿದೆ ಅಂತ. ನಾನು ಮನೆಯಲ್ಲಿ ಇರ್ತೀವಿ, ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಒಂದೇ ಸಿಕ್ಕಿದ್ರು 35 ಪಾಡಲ್ಲಿ ನಮ್ಮ ಸಮುದಾಯ ಹೆಂಗ್ ಮುಂದುವರಿಯುತ್ತೆ? ಸಿಕ್ಕಿರೋದು ಬೇರೆ ಪಾಲಾಗಿದೆ, ಅಲ್ಲಿ ಎಲ್ರಿಗೂ ಗೊತ್ತಿದೆ. ಎಲ್ಲ ಕಚೇರಿಗಳಲ್ಲೂ ಫೈಲ್ ಇದೆ, 100 to 101 ಭಾಗ ಅವರದು ದಾಖಲಾತಿಗಳೆಲ್ಲ ತಗೊಂಡ್ಬಂದು ಒಪ್ಪಿಸಿದ್ವಿ. ತಹಸೀಲ್ದಾರ್ FIR ಹಾಕಿದ್ದಾರೆ, ತಹಸೀಲ್ದಾರ್ಗೆ ತಮಿಳುನಾಡು ಗೌರ್ಮೆಂಟ್ ಇಂದ ಎಲ್ಲ ದಾಖಲಾತಿಗಳು ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನೋವಾಗಿದೆ. ಯಾರತ್ರ ಹೇಳ್ಕೋಬೇಕು? ಎಲ್ಲ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಇದು ಕೇಂದ್ರ ಮೀಸಲು ಕ್ಷೇತ್ರ ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾತಾಡ್ತಾರೆ. ಯಾಕೆ ಒಂದು ಎಸ್ ಸಿ ಎಸ್ ಸಿಗೆ ಅನ್ಯಾಯ ಆದಾಗ ಒಂದು ವೇದಿಕೆಯಲ್ಲಿ ಯಾರಾದ್ರೂ ಮಾತಾಡಿದಾರ? ಇದುವರೆಗೂ ಯಾವ್ದೇ ಪಕ್ಷ ಆಗ್ಲಿ ಮಾತಾಡಿದಾರ? ಎಲ್ಲ ದಾಖಲಾತಿ ನಿಮ್ಗೆ 100 to 100 ಇಲ್ಲೇ ಇದೆ. ಯಾರಿಗೆ ಬೇಕು ನಾವು ಕೊಡ್ತೀವಿ? ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಆಗಿದೆ. ಇಲ್ಲಿಗೆ ಇದಾಯ್ತು. ಮೂರನೇದಾಗಿ ನಾಲ್ಕನೇದಾಗಿ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಲ್ಲಿ ಎಷ್ಟೋ ವೈದ್ಯಕೀಯಗಳು ಹಾಕಿ ಇಲ್ಲಿ ಆರಕ್ಷಕ ಅಧೀಕ್ಷಕರ ಕಚೇರಿ ಮತ್ತು ಜಿಲ್ಲಾ ಮೀಸಲು ಪಡೆ ವಿಜಯನಗರ ಚಿಂತ ಆಗುತ್ತೆ, ವಿಜಯನಗರ ಚಿಂತ ಆಗುತ್ತೆ ಅಂತ ಇಲ್ಲೇ ಶಾಸಕರು ಇದು ಮಾಡ್ತಾರೆ. ಏನಿಲ್ಲ, ನಾವೆಲ್ಲ ಮಾತಾಡ್ತೀವಿ ಹೇಳಿ. ನಮ್ಮ ಸಮುದಾಯ ಪರವಾಗಿ ಅವರು ಒಂದು ಹೆಣ್ಣು ಮಗಳು ಶಾಸಕರು ಅವರಿಗೆ ಈ ಒಂದು ವಿಷಯದಲ್ಲಿ ನಮ್ಮ ಒಂದು ಸಮುದಾಯದ ಸಂಪೂರ್ಣ ಬೆಂಬಲವನ್ನು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಅವರು ಈ ಎಸ್ ಡಿ ಆಫೀಸ್ ಆಗ್ಲಿ ಡಿ ಆರ್ ಆಫೀಸ್ ಆಗ್ಲಿ ಹೋಗೋ ಒಂದು ತಯಾರು ಮಾಡಿದ್ದಾರೆ. ಆ ಹೋರಾಟಕ್ಕೆ ಅವ್ರು ಎಲ್ಲೇ ಭಾಗವಹಿಸಿ ನಾವು ಬೆಂಬಲ ಮಾಡಿ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಮಾತಾಡೋದಕ್ಕೆ ನನಗೆ ನಮ್ಮ ಸಮುದಾಯದ ಪರವಾಗಿ ಮತ್ತೆ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಏನಪ್ಪ ಇದು ಬೇರೆ ತರ ಮಾತಾಡ್ತಾರೆ ಅನ್ಕೋಬೇಡಿ. ನಮ್ಮ ನೋವನ್ನು ನಾವು ಹೇಳಿದ್ವಿ. ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಚೇರಿಗಳು 100 to 101 ಭಾಗ ಸತ್ಯವನ್ನ ನಾವು ಪತ್ರಗಳ ಮೂಲಕ ಬಾಯಲ್ಲಿ ಹೇಳ್ತಾ ಇಲ್ಲ. ನಾವು ಎಲ್ಲ ದಾಖಲಾತಿಗಳು ಕೊಟ್ಟಿದ್ದೀವಿ, ನಮ್ಮ ಅನ್ಯಾಯ ಆಗಿದೆ ಅಂತ ಹೊಟ್ಟೆ ಉರಿತಾ ಇದೆ ನಮ್ಗೆ. ನಾವು ಏನಕ್ಕೆ ಈ ಸಮುದಾಯದಲ್ಲಿ ಹುಟ್ಟಬೇಕು? ಮನುಷ್ಯತ್ವ ಇದೆ.
ಪ್ರಯತ್ನ ಮಾಡಿದೀರಾ ಇಲ್ವಾ, ನಿಮ್ ಜವಾಬ್ದಾರಿ ಏನು ಅಥವಾ ನನ್ ಜವಾಬ್ದಾರಿ ಏನು
ಸಂವಿಧಾನದಲ್ಲಿ ಚರ್ಚೆ ಅನ್ನುವಂಥದ್ದು ಆಗ್ಲಿ ಅಂತ ಹೇಳ್ತಾ ಖುಷಿ ಇದೆ. ಸಮಾರಂಭ ಆಚರಣೆ ಮಾಡಿರುವಂತದ್ದು ಸರ್ಕಾರದ ಆದೇಶ ಇತ್ತು, ಸರಳವಾಗಿ ಆಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಮಹರ್ಷಿ ವಾಲ್ಮೀಕಿ ಅವರಿಗೆ ಒಂದೇ ಒಂದು ತಿಂಗಳಲ್ಲಿ ನಾವು ಜಾಗ ಹುಡುಕ್ತೀವಿ. ಎರಡರಿಂದ ಮೂರು ಜಾಗದಲ್ಲಿ ನಿಮ್ಗೆ ಜಾಗ ಹುಡುಕಿ ವಾಲ್ಮೀಕಿ ಮಹರ್ಷಿಗಳ ನಮ್ಗೆ ಏನು ಸರ್ಕಾರದಿಂದ ಅನುದಾನ ಬಂದಿದೆ ಆ ಅನುದಾನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು 20-30 ದಿನದಲ್ಲಿ ನಾವು ಜಾಗ ಹುಡುಕಿ ನಿಮ್ಮ ಅಳಿ ಏನಿದೆ ಅಥವಾ ನಿಮ್ಮ ಆಲೋಚನೆ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಏನಾಗಿಲ್ಲ ಅನ್ನುವಂತ ಒಂದು ಆತಂಕ ಅಸಮಾಧಾನ ಇದೆ, ಅದನ್ನ ದೂರ ಮಾಡಿಸುವಂತ ಖಂಡಿತವಾಗಿರುವಂತ ಪ್ರಯತ್ನ ಮಾಡ್ತೀವಿ. ಒಂದು 20 ದಿನ ಸಾಕು, ಜಾಗ ಯಾವ್ದು ಸೂಕ್ತವಾಗಿದೆ ಅಂತ ಹೋಗ್ತೀವಿ. ತಕ್ಷಣ ಅದು ನಿಮ್ಗೆ ಅನುಕೂಲವಾಗಿದೆ ವ್ಯವಸ್ಥಿತವಾಗಿದೆ ಅಂತ ಕರೆದು ನಿಮ್ಮನ್ನ ವಿಚಾರ ಮಾಡ್ತಾ ನಾವೇ ಏಕಾಏಕಿ ಏನು ನಿರ್ಧಾರ ತಗೊಳ್ಳಲ್ಲ ಅಂತ ಹೇಳ್ತಾ ಮಾನ್ಯ ತಹಸೀಲ್ದಾರ ಕಚೇರಿಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಸುಜಾತ ಮೇಡಮ್ ಅವರ ಹಾಗೂ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ಇಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವ ಸಲುವಾಗಿ ಎಲ್ಲರೂ ಸೇರಿರ್ತಕ್ಕಂಥದ್ದು ಈ ಇದೀಗ ತಾನೇ ಪೂಜಾ ಕಾರ್ಯಗಳನ್ನ ಎಲ್ಲ ನೆರವೇರಿಸಿದ್ದಾರೆ. ಇನ್ನು ವಾಲ್ಮೀಕಿಯವರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಅವರ ತತ್ವಗಳನ್ನ ಅವರು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅವರ ತತ್ವಾದರ್ಶಗಳು ಅವುಗಳನ್ನ ನಾವೆಲ್ಲರೂ ಕೂಡ ಇವತ್ತು ಅರಿಯಬೇಕಿದೆ. ಇವತ್ತಿನ ಪ್ರಸ್ತುತ ವರ್ತಮಾನದಲ್ಲಿ ಅವರು ಆಗಿನ ಕಾಲದಲ್ಲಿ ಏನು ರಾಮಾಯಣ ತಾವು ರಚನೆ ಮಾಡಿರ್ತಕ್ಕಂಥ ರಾಮಾಯಣದ ಮುಖಾಂತರ ಏನು ಈ ಆದರ್ಶ ಪುರುಷ ಅಂತಕ್ಕಂಥ ಒಂದು ಕಲ್ಪನೆ ಆಗಿರ್ಬೋದು, ಒಂದು ಮೌಲ್ಯಗಳ ಉದಾತ್ತ ಚಿಂತನೆಗಳಾಗಿರ್ಬೋದು, ಮತ್ತೆ ಪಿತೃ ವಾಕ್ಯ ಪರಿಪಾಲನೆ ಇಂಥ ಪದಗಳಿಗೆ ನಾವು ಇದನ್ನೆಲ್ಲ ನೋಡ್ತಕ್ಕಂಥದ್ದು ರಾಮಾಯಣದಲ್ಲೇ. ಅಂತಹ ಆದರ್ಶಗಳನ್ನ ಇವತ್ತಿಗೂ ಕೂಡ ಪ್ರಸ್ತುತ ನಾವು ಇವತ್ತು ಆ ರಾಮಾಯಣದಲ್ಲಿರ್ತಕ್ಕಂಥ ಹಲವಾರು ಅಂಶಗಳು ಅದರಲ್ಲಿರ್ತಕ್ಕಂಥ ಮೌಲ್ಯಗಳು ಇವತ್ತಿಗೂ ಕೂಡ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಉತ್ತಮವಾಗಿರ್ತಕ್ಕಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಮಾಯಣವನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ಎಲ್ಲ ಅಂಶಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೋಬಹುದು, ಒಳ್ಳೆ ಸಮಾಜವನ್ನ ಸೃಷ್ಟಿ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಎಲ್ಲ ಅಧಿಕಾರಿ ವರ್ಗದವರಿಗೂ ನಮ್ಮ ತಹಸೀಲ್ದಾರ್ ಮೇಡಮ್ ಅವ್ರಿಗೂ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಾಲೂಕಿನ ಘಟ್ಟಮಾನಮಂಗಲ ಪಂಚಾಯಿತಿ ವತಿಯಿಂದ ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷರಾದ ಹರಿಕೃಷ್ಣರವರು, ಕೊರೋನಾ ಕಾರಣದಿಂದ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ, ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಸಮುದಾಯದ ಎಲ್ಲ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ವರ್ಷ ವಾಲ್ಮೀಕಿ ಜಯಂತಿ ಹಬ್ಬ ಪಂಚಾಯಿತಿಯಿಂದ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಹಿಂದಿನ ವರ್ಷ ಪಂಚಾಯಿತಿಯಿಂದ 6 ಉತ್ಸವಗಳನ್ನು ನಮ್ಮ ಕೆಜಿಎಫ್ ತಾಲೂಕಿಗೆ ಹೋಗ್ತಾ ಇತ್ತು. ಆದ್ದರಿಂದ ಈ ಕೊರೋನಾದಿಂದ ಈ ವರ್ಷ ನಮ್ಮ ಪಂಚಾಯಿತಿ ವತಿಯಿಂದ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸ್ತಾ ಇದ್ದೀವಿ. ನಮ್ಮ ಪಂಚಾಯಿತಿ ಎಲ್ಲ ಪಂಚಾಯಿತಿ ಸದಸ್ಯರು ಎಲ್ಲ ಲೀಡರ್ಸ್ ಎಲ್ಲ ಬಂದು ಆಚರಿಸ್ತಾ ಇದ್ದೀವಿ. ಎಲ್ಲ ಪಂಚಾಯಿತಿಯಿಂದ ಎಲ್ಲ ಒಂದು ಸದಸ್ಯರುಗಳು ಪಾಲ್ಗೊಂಡಿದ್ದಾರಲ್ಲ, ಎಲ್ಲ ಸದಸ್ಯರುಗಳು ಆಚರಿಸ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷದಂತೆ ಆಚರಣೆ ಮಾಡಿದ್ರೆ ಸರಳವಾಗಿ ಆಚರಣೆ ಮಾಡಿ ಒಂದು ವರ್ಷದಲ್ಲಿ ಆಚರಣೆ ಮಾಡಿರ್ತೀರ. ಅದೇ ನಮ್ಮ ಕೆಜಿಎಫ್ ಕ್ಷೇತ್ರದಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇವಾಗ ಕೊರೋನಾ ಟೈಮಿಂದ ಮಾಡೋಕ್ಕಾಗಲಿಲ್ಲ, ಅನುಮತಿ ಕೊಟ್ಟಿಲ್ಲ ನಮಗೆ. ಆದ್ದರಿಂದ ಘಟ್ಟಮಾನಮಂಗಲ ಗ್ರಾಮ ಪಂಚಾಯತಿಗೆ ಸೇರಿದಂಥ ಎಲ್ಲ ಗ್ರಾಮಸ್ಥರು, ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲ ಸೇರಿ ಇಲ್ಲಿ ಕೆಂಪಾಪುರಲ್ಲಿ ವಾಲ್ಮೀಕಿ ಜಯಂತಿ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ವಾಲ್ಮೀಕಿ ಭವನ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು, MLA ಅವರು, MP ಅವರು ಇವರೆಲ್ಲ ದಯಮಾಡಿ ನಮಗೊಂದು ವಾಲ್ಮೀಕಿ ಭವನ ಅಂತ ಕೊಡಬೇಕು ಜಾಗ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ವಾಲ್ಮೀಕಿ ಭವನಕ್ಕೆ ಅವರು ನಗರ ಪ್ರದೇಶದಲ್ಲಿ ಇಲ್ಲೂ ಜಾಗ ಇಲ್ಲ, ಆದರೆ ಗ್ರಾಮೀಣ ಭಾಗದಲ್ಲಿ ನಾವು ಬೇಕಾದರೆ ನಾವು ಕೊಡ್ತೀವಿ ಅಂತ ಹೇಳಿ. ಗ್ರಾಮೀಣ ಭಾಗದಲ್ಲಿ ನಮ್ಗೆ ಬೇಡ, ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ, ನಮ್ಮ ಕೆಜಿಎಫ್ದಲ್ಲೇ ಇದೆ ಜಾಗ. ಕೆಜಿಎಫ್ ನಗರದಲ್ಲಿ ಇದೆ ಜಾಗ, ಅಲ್ಲೇ ಕೊಡಬೇಕಂತ ನಾವು ಪ್ರತಿ ವರ್ಷವೂ ಹೇಳ್ತಾ ಇದ್ದೀವಿ, ಅವ್ರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಅವ್ರು ಏನೂ ಅನುಮತಿ ಕೊಡ್ತಾ ಇಲ್ಲ ನಮ್ಗೆ. ದಯವಿಟ್ಟು ಒಂದು ವಾಲ್ಮೀಕಿ ಭವನಕ್ಕೆ ಜಾಗ ಕೊಡಬೇಕಂತ ನಮ್ಮ ದಂಡಾಧಿಕಾರಿಗಳನ್ನು, MLA, MP ಅವರು, CM ಅವರು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಳ್ಬೇಕು ನಮ್ಮ ವಾಲ್ಮೀಕಿ ಅವರಿಗೆ. ಕರ್ನಾಟಕ ಸರ್ಕಾರ ಕೆಜಿಎಫ್ ವರಿಷ್ಠಾಧಿಕಾರಿಗಳನ್ನು ಪೊಲೀಸ್ ಟ್ರೈನಿಂಗ್ ಶಾಲೆ ತನಿಸಂದ್ರ ಬೆಂಗಳೂರು ಜಿಲ್ಲೆಗೆ ತಕ್ಷಣದಿಂದ ವರ್ಗಾವಣೆ ಮಾಡಲಾಗಿದ್ದು, ತೆರವಾಗಿರುವ ಕೆಜಿಎಫ್ ವರಿಷ್ಠಾಧಿಕಾರಿಯವರ ಸ್ಥಾನಕ್ಕೆ ಯಾರನ್ನೂ ನೇಮಕ ಮಾಡದಿರುವುದು ಸಾರ್ವಜನಿಕರಲ್ಲಿ ಗೊಂದಲ ಏರ್ಪಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದಿಸುತ್ತಾರೋ ಕಾದು ನೋಡಬೇಕಾಗಿದೆ.
ವೆಟ್ ಫಾರ್ ಪೆಟ್ ಕ್ಲಿನಿಕ್ ಡಾಕ್ಟರ್ ಅಭಿಷೇಕ್ ಕೆ. ಆಲ್ ಕೈಂಡ್ ಆಫ್ ಪೆಟ್ಸ್ ಆರ್ ಟ್ರೀಟೆಡ್ ಫಾರ್ ಆಲ್ ಕೈಂಡ್ ಆಫ್ ಡಿಸೀಸ್. ವ್ಯಾಕ್ಸಿನೇಷನ್ ಫಾರ್ ಪೆಟ್ಸ್, ಡಯಾಗ್ನೋಸಿಸ್ ಆಫ್ ಡಿಸೀಸ್, ಮೈನರ್ ಅಂಡ್ ಮೇಜರ್ ಸರ್ಜರೀಸ್ ಆರ್ ಡನ್ ಹಿಯರ್. ಆಲ್ ಟೈಪ್ ಆಫ್ ಪೆಟ್ ಆಕ್ಸೆಸರೀಸ್ ಆರ್ ಅವೈಲೇಬಲ್ ಹಿಯರ್ ಅಟ್ 8th ಕ್ರಾಸ್ ಸ್ವರ್ಣಾನಗರ್ ರಾಬಸನ್ ಪೆಟ್ ಕೆಜಿಎಫ್. ಫಾರ್ ಮೋರ್ ಡೀಟೇಲ್ ಕಾಂಟ್ಯಾಕ್ಟ್ 9741159920.